ಇವರು ಸುರೇಶ್ ಹೆಗಡೆ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನವರು. ವಾಣಿಜ್ಯ ಬೆಳೆ ಅಡಿಕೆಯಿಂದ ಆರೋಗ್ಯಕರ ಪೇಯವೊಂದನ್ನ ತಯಾರಿಸಿ ಅಡಿಕೆಯನ್ನ ಆಹಾರವಾಗಿ ಉಪಯೋಗಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಸಾಧನೆ ಇವರದ್ದು. ಅಂದಹಾಗೆ 2019 ಓಜಾಸ್ ಹೆಲ್ತ್ ಬೂಸ್ಟರ್ ಹೆಸರಿನಲ್ಲಿ ತಮ್ಮದೇ ಫ್ಯಾಕ್ಟರಿಯಲ್ಲಿ ಅಡಿಕೆಯಿಂದ ವಿವಿಧ ಪೇಯಗಳನ್ನ ತಯಾರಿಸ್ತಾರೆ. ಅರೇಕಾ ಮಿಲ್ಕ್ ಶೇಕ್, ಕೋಲ್ಡ್ ಟೀ ಮತ್ತು ಹಾಟ್ ಟೀ, ಹೀಗೆ ಮೂರು ರೀತಿಯ ಪೇಯಗಳನ್ನ ಇವರು ತಯಾರು ಮಾಡಿ ಮಾರ್ಕೆಟ್ ಮಾಡ್ತಿದ್ದಾರೆ. ನಾನು ಅಡಿಕೆಯಿಂದ ಓಜಸ್ ಹೆಲ್ತ್ ಬೂಸ್ಟರ್ ಅನ್ನುವಂಥ ಒಂದು ಉತ್ಪನ್ನವನ್ನು ತಯಾರಿಸುತ್ತಿದ್ದೇನೆ. ಅಡಿಕೆ ಆಹಾರ ಆಗಬೇಕು, ಆರೋಗ್ಯವರ್ಧಕವಾಗಬೇಕು ಮತ್ತು ಆರ್ಥಿಕತೆ ಹೆಚ್ಚಿಸುವಲ್ಲಿ ಅಡಿಕೆ ಬೆಳೆಗಾರರಿಗೆ ಸಹಾಯ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಡಿಕೆಯ ಮೌಲ್ಯವರ್ಧನೆ ಮತ್ತು ಅಡಿಕೆ ಬೆಳೆಗಾರರು ಆರ್ಥಿಕ ಸ್ಥಿರತೆ ಕಾಣಬೇಕೆನ್ನುವ ನಿಟ್ಟಿನಲ್ಲಿ ಸುರೇಶ್ ಅವರು ಈ ಪೇಯದ ಐಡಿಯಾ ಮಾಡಿದ್ರು. ಈ ಮೂಲಕ ಅಡಿಕೆಯನ್ನ ರೆಗ್ಯುಲರ್ ಆಹಾರವಾಗಿ ಮಾರ್ಪಾಡು ಮಾಡುವಲ್ಲಿ ಯಶಸ್ಸು ಕಂಡಿದ್ದಾರೆ. ಮನುಷ್ಯನ ದೇಹದಲ್ಲಿನ ರಕ್ತ ಶುದ್ಧತೆಗೆ, ಮಧುಮೇಹ ಸಮತೋಲನದಲ್ಲಿ ಹಾಗೂ ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಆರೋಗ್ಯವನ್ನ ವೃದ್ಧಿಸುವಲ್ಲಿ ಈ ಪೇಯ ಉಪಯುಕ್ತವಾಗಿದೆ ಅಂತಾರೆ ಸುರೇಶ್ ಹೆಗಡೆ. ಪ್ರತಿಯೊಂದು ಪ್ರಾಡಕ್ಟ್ ಪ್ರೀಮಿಯಂ ಆಗಿರ್ಬೋದು. ಫಸ್ಟ್ ಒನ್ ಇದೆ, ಸೆಕೆಂಡ್ ಒನ್ ಚಾಕ್ಲೇಟ್ ಅಂತ ಇದೆ, ಮತ್ತು ಸರಸ್ಪೆರಿಲ್ಲ ಅಂತ ಇದೆ, ಮತ್ತು ಪ್ರೀಮಿಯಂ ಅಂತ ವೆನಿಲಾ ಅಂತ ಇದೆ. ಈ ಥರ ಪ್ರಾಡಕ್ಟನ್ನು ನಾವು ಮಿಲ್ಕ್ ಶೇಕ್ ಮಾಡಿ ಮತ್ತು ಟೀ ಮಾಡಿ ಎಲ್ಲ ಕಡೆ ಕೊಡ್ತಾ ಇದ್ದೇವೆ. ನಾವು ಇವಾಗ ಸ್ಟಾರ್ಟಿಂಗ್ ಯಾವುದು ಪ್ರೀಮಿಯಂ ಮಾಡಿ ಕೊಟ್ವಿ ಅಂದರೆ ಪ್ರತಿಯೊಬ್ಬರು ಕೂಡ ಅದೇ ಬೇಕು ಅಂತ ತೊಗೊಂಡೋಗ್ತಾರೆ. ಅಂದಹಾಗೆ ಈ ಪೇಯಗಳಲ್ಲಿ ಯಾವುದೇ ರಾಸಾಯನಿಕಗಳಿಲ್ಲ. ತಮ್ಮ ಸುತ್ತಮುತ್ತಲಿನ ಕೃಷಿಕರಿಂದ ಉತ್ತಮ ಗುಣಮಟ್ಟದ ಅಡಿಕೆಯನ್ನು ಖರೀದಿಸಿ ಸಂಸ್ಕರಿಸಿ ಈ ಪೇಯ ಸಿದ್ಧ ಮಾಡ್ತಾ ಇದ್ದಾರೆ. ಅಡಿಕೆಯ ಜೊತೆ ಪಶ್ಚಿಮ ಘಟ್ಟದಲ್ಲಿ ದೊರೆಯುವಂತಹ ಏಲಕ್ಕಿ, ಜಾಯಿಕಾಯಿ, ಲವಂಗ ಇಂತಹ ನ್ಯಾಚುರಲ್ ಪದಾರ್ಥಗಳನ್ನು ಈ ಪೇಯಗಳಲ್ಲಿ ಬಳಸಲಾಗ್ತಾ ಇದೆ. ಪ್ರೀಮಿಯಂ, ವೆನಿಲ್ಲಾ ಮತ್ತು ಚಾಕ್ಲೇಟ್ ಫ್ಲೇವರ್ಗಳಲ್ಲಿ ಪೌಡರ್ ರೂಪದಲ್ಲಿ ಓಜಾಸ್ ಉತ್ಪನ್ನಗಳನ್ನು ಹೊರತರಲಾಗಿದೆ. 1 ಗ್ರಾಂ ಪೌಡರನ್ನು 120 ಮಿಲಿಲೀಟರ್ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಕುಡಿಯಬಹುದಾಗಿದೆ. ಆತ್ಮನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಆರಂಭಗೊಂಡ ಈ ಅರೇಕಾ ಪೇಯ ಆನ್ಲೈನ್ ಮತ್ತು ಅಂಗಡಿಗಳಲ್ಲಿ ಜನರಿಗೆ ಸಿಗ್ತಿದೆ. ಅಲ್ಲದೆ ಕಾಶ್ಮೀರದಿಂದ ಗೋವಾ ತನಕ ಇದನ್ನು ಕಳುಹಿಸಲಾಗುತ್ತಿದ್ದು ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಇದರ ಜೊತೆಗೆ ಅರಬ್ ದೇಶಗಳಿಗೂ ರಫ್ತು ಮಾಡುವ ಯೋಜನೆಯನ್ನು ಸುರೇಶ್ ಹೆಗಡೆ ಹೊಂದಿದ್ದಾರೆ.